ಹಿರಿಯೂರು ತಾಲೂಕಿಗೆ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸಲು ವಿಶೇಷ ಆದ್ಯತೆ ನೀಡಲಾಗಿದೆ ಅಂತ ಶಾಸಕ ಡಿ ಸುಧಾಕರ್ ಹೇಳಿದ್ರು. ತಾಲೂಕಿನ ಐಮಂಗಲದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ನಾಲೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ಯೋಜನೆ ಬಯಲು ಸೀಮೆ ಜನರ ಬಹುದಿನಗಳ ಕನಸಾಗಿದೆ. ಕಾಂಗ್ರೆಸ್ ಸರ್ಕಾರದ ಇಚ್ಛಾಶಕ್ತಿ ಫಲವಾಗಿ ಕಾಮಗಾರಿ ವೇಗವಾಗಿ ನಡೆಯುತ್ತಿದೆ. ಈಗಾಗಲೇ ಹೊಸದುರ್ಗ ಹೊಳಲ್ಕೆರೆ ಭಾಗದ ನಾಲೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದರು. ಹಿರಿಯೂರಿನ 20 ಕಿಲೋಮೀಟರ್ ನಾಲೆ ಕಾಮಗಾರಿಗೆ ಚಾಲನೆ ನೀಡಿದ್ದು, ಅಧಿಕಾರಿಗಳು ಜವಾಬ್ದಾರಿಯಿಂದ ಸಮಯ ವ್ಯರ್ಥ ಮಾಡದೆ ಕೆಲಸ ನಿರ್ವಹಿಸಿದರೆ ಮಾತ್ರ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು. ಈ ದಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಜೀವನಾಡಿ, ನಮ್ಮ ಜಿಲ್ಲೆಯ ಒತ್ತಾಸೆ ಆಗಿರ್ತಕ್ಕಂಥ ಬಹು ದಶಕಗಳ ಒಂದು ಬೇಡಿಕೆ ಆಗಿರ್ತಕ್ಕಂಥ ಅಪ್ಪರ ಭದ್ರ ಯೋಜನೆ ಇವತ್ತು ಹಿರಿಯೂರು ತಾಲೂಕಿನಿಂದ ಕಾಮಗಾರಿ ಪ್ರಾರಂಭ ಆಗ್ತಿರ್ತಕ್ಕಂಥದ್ದು ತುಂಬ ತುಂಬ ಸಂತೋಷ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಾಕಷ್ಟು ವಿವರಗಳನ್ನು ನಮ್ಮ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ಚಲುರಾಜ್ ಅವರು ಬಹು ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ BG ಗೋವಿಂದಪ್ಪನವರು ಸಹ ಸವಿಸ್ತವಾಗಿ ಪ್ರಾಜೆಕ್ಟ್ನ ವಿವರವನ್ನು ನೀಡಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ BG ಗೋವಿಂದಪ್ಪನವರೇ ಮತ್ತು ಮಿತ್ರರು, ಆತ್ಮೀಯರಾಗಿರ್ತಕ್ಕಂಥ ರಘುಮೂರ್ತಿಯವರೇ, ಶಾಸಕಿಯಾಗಿರ್ತಕ್ಕಂಥ ಜಯಮ್ಮ ಬಾಲರಾಜ್ ಅವರೇ, ಎಲ್ಲ ಜಿಲ್ಲಾ ಪಂಚಾಯತಿಯ ಸದಸ್ಯರೇ, ತಾಲೂಕು ಪಂಚಾಯತಿಯ ಸದಸ್ಯರೇ ಮತ್ತು ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ವರ್ಕೇರಪ್ಪನವರೇ ಮತ್ತು ತುಳಸಿದಾಸ್ ಅವರೇ ಮತ್ತು ಸಿದ್ದರಾಮಯ್ಯನವರೇ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೇ, ಇಲ್ಲಿ ಸೇರ್ತಕ್ಕಂಥ ಬಂಧುಗಳೇ, ಭಾಳಷ್ಟು ಸಮಯ ಆಗಿದೆ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಿಲ್ಲ. ಭಾಳಷ್ಟು ವಿವರವನ್ನು ಚಲರಾಜ್ ಅವರು ಕೊಟ್ಟು, ಹೋಬಳಿಯಲ್ಲಿ ಈ ದಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಜೀವನಾಡಿ, ನಮ್ಮ ಜಿಲ್ಲೆಯ ಒತ್ತಾಸೆ ಆಗಿರ್ತಕ್ಕಂಥ ಬಹು ದಶಕಗಳ ಒಂದು ಬೇಡಿಕೆ ಆಗಿರ್ತಕ್ಕಂಥ ಅಪ್ಪರ ಭದ್ರ